ಸ್ನೇಹಿತರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಾ, ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್, ಗುಡ್ ನ್ಯೂಸ್, ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇದೇ ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ. ಯಾಕಂದ್ರೆ ಬಹಳಷ್ಟು ಮಂದಿ ಏನ್ ಸರ್ ನೀವು ಹೇಳ್ತಾನೆ ಇದ್ರ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಸೊ ಕೊನೆಗೂ ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ ಈ ಒಂದು 10ನೇ ಕಂತಿನ ಹಣ, 11ನೇ ಕಂತಿನ ಹಣ, 12ನೇ ಕಂತಿನ ಹಣ, 3 ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಇದೀಗ ಬಂದಿರುವಂತ ಲೇಟೆಸ್ಟ್ ಸುದ್ದಿ ಇದು. ಸ್ನೇಹಿತರೆ, ಪ್ರತಿಯೊಬ್ರು ಕಾಯ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬರ್ತಾ ಇಲ್ಲ, ನಮಗೆ ಬರ್ತಾ ಇಲ್ವಾ ಅಥವಾ ಬೇರೆಯವ್ರಿಗೆ ಕೂಡ ಬರ್ತಾ ಇಲ್ವಾ, ಈ ರೀತಿಯಾದಂತ ಹಲವಾರು ಪ್ರಶ್ನೆಗಳು ಕಾಡ್ತಾ ಇದ್ವು. ಇನ್ನು ಕೆಲವರಿಗಂತೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ ಮಾಡಿಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ರು. ಸೊ ಆ ರೀತಿ ಏನು ಪ್ರಾಬ್ಲಮ್ ಆಗಿಲ್ಲ. ಹಾಗಾದ್ರೆ ಸೋಮವಾರ ದಿನ, ಇದೇ ಸೋಮವಾರ, ನಾಳೆ ಇಲ್ಲ ನಾಡಿದ್ದು, ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 3 ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ. ಒಟ್ಟಿಗೆ 6,000 ಹಣ ರಿಲೀಸ್ ಆಗ್ತಾ ಇದೆ. ಬನ್ನಿ, ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಕೆಲವೊಂದು ಕಂಡೀಷನ್ ಗಳನ್ನ ಇಲ್ಲಿ ಹಾಕಲಾಗಿದ್ದು, ಮತ್ತೆ ಸೋಮವಾರ ದಿನ ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ, ಯಾರಿಗೆಲ್ಲ ಹಣ ಬರುತ್ತೆ, ಯಾರಿಗೆಲ್ಲ ಬರಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದಂತ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾರು ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ, 11ನೇ ಕಂತಿನ ಹಣ ಆಗಿರ್ಬೋದು, 11ನೇ ಕಂತಿನ ಹಣ ಪಡೆದಂತವ್ರು, 12ನೇ ಕಂತಿನ ಹಣ, ಅದಕ್ಕಾಗಿ ಕಾಯ್ತಿರುವಂತವ್ರಿಗೆ ಗುಡ್ ನ್ಯೂಸ್. ಮತ್ತೆ 10ನೇ ಕಂತಿನ ಹಣ ಬಂದಿಲ್ಲ, ತಪ್ಪದೇ ಈ ವಿಡಿಯೋ ನೋಡಿ. ಹಾಗಾದ್ರೆ ಬನ್ನಿ ಹೊಸ ಅಪ್ಡೇಟ್ ಅನ್ನ ನೋಡೋಣ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು. ಪ್ರತಿಯೊಬ್ಬರು ನೋಡಲೇಬೇಕಾದಂತ ಮಾಹಿತಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಕೇಳ್ತಿರುವಂತದ್ದು, ಸಾರ್ ನಮಗೆ 11ನೇ ಕಂತಿನ ಹಣ ಬಂದಿಲ್ಲ, ಈ ಜಿಲ್ಲೆಯವರು ನಾವು, ನಮಗೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನು ಕೆಲವರಂತೂ, ಸಾರ್ ನಮಗೆ ಪೆಂಡಿಂಗ್ ಹಣನೇ ಬರ್ತಾ ಇಲ್ಲ, ಇನ್ನು 11ನೇ 12ನೇ ಕಂತಿನ ಹಣ ದೂರ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾದ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವ ಹೊಸ ಅಪ್ಡೇಟ್ ಪ್ರಕಾರ, ಮೊದಲಿಗೆ ಯಾರಿಗೆ ಹಣ ಬರಲ್ಲ ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರು, ಸೊ ಯಾರ ಒಂದು ಇನ್ಕಮ್ 7 ಲಕ್ಷದ ಮೇಲೆ ಇತ್ತು, ಸೊ ಯಾರ ಹತ್ರ ವೈಟ್ ಬೋರ್ಡ್ ಕಾರ್ ಇತ್ತು, ಸೊ ಮತ್ತೆ ಯಾರ ಹತ್ರ ಒಂದು 10 ಎಕರೆ ಜಮೀನಿದ್ವು, ಸೊ ಅಂತವ್ರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಂದ್ ಮಾಡಿದ್ದಾರೆ. ಇದನ್ನ ಫಸ್ಟ್ ತಿಳ್ಕೊನ್ಬೇಕು ನೀವು. ಸೊ ಒಂದ್ ವೇಳೆ ನಿಮ್ಗೇನಾದ್ರೂ ಈ ನಾನು ಹೇಳಿರುವಂತ ಪಾಯಿಂಟ್ಗಳು ನಿಮಗೆ ಅನ್ವಯ ಆಗ್ತಾ ಇದ್ರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ. ಈಗ ಮೇನ್ ಟಾಪಿಕ್, ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು, 11ನೇ ಕಂತು, 12ನೇ ಕಂತು ಹಣ ಸೋಮವಾರ ದಿನ, ನಾಳೆ ಎಲ್ಲ ನಾಡಿದ್ದು ನಿಮ್ಗೆ ಬಿಡುಗಡೆ ಆಗ್ತಾ ಇದೆ. ಸೊ ಇಲ್ಲಿ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂಥದ್ದು. ಸೊ ಮೊದಲು ಈ ಜಿಲ್ಲೆಯವರಿಗೆ 10 ಮತ್ತು 11ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೀನಿ. ವಿಜಯಪುರ ಜಿಲ್ಲೆ, ಮೈಸೂರು ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ರಾಯಚೂರು, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಮತ್ತೆ ರಾಮನಗರ, ಮತ್ತೆ ಜೊತೆಗೆ ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಗದಗ್ ಮತ್ತೆ ಬಳ್ಳಾರಿ, ಇಷ್ಟು ಜಿಲ್ಲೆಗಳಿಗೆ 10 ಮತ್ತು 11ನೇ ಕಂತಿನ ಹಣವನ್ನ ಇದೇ ಸೋಮವಾರ ದಿನ ಬಿಡುಗಡೆ ಮಾಡ್ತಾ ಇದೆ. ನಿಮ್ಮ ಖಾತೆಗಳಿಗೆ 10 ಮತ್ತು 11ನೇ ಕಂತಿನ ಹಣ ಬರ್ತಾ ಇದೆ. ಇನ್ನು ಮೇನ್ 12ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಪ್ರಯತ್ನ ನಡೆದಿದೆ. ಸೋಮವಾರ ದಿನ ಮೇ ಬಿ ನಿಮಗೆ ಇಲ್ಲಿ ಜಿಲ್ಲೆಗಳ ಹೆಸರುಗಳನ್ನ ಕೊಟ್ಟಿಲ್ಲ. ಸೋಮವಾರ ದಿನ 12ನೇ ಕಂತಿನ ಹಣ ಪ್ರತಿಯೊಂದು ಜಿಲ್ಲೆಗಳಿಗೆ ಬರುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಅದರಲ್ಲಿ ಏನಾದರೂ ಜಿಲ್ಲೆಗಳ ಹೆಸರುಗಳನ್ನ ಹೇಳಿದ್ರೆ ನಿಮಗೆ ಜಿಲ್ಲೆಗಳ ಹೆಸರುಗಳನ್ನ ನಾನು ಹೊಸ ಅಪ್ಡೇಟ್ ಮುಖಾಂತರ ತಿಳಿಸ್ಕೊಡ್ತೇನೆ. ಅಂದ್ರೆ ಸೋಮವಾರ ದಿನ 12ನೇ ಕಂತಿನ ಹಣ ಬಿಡುಗಡೆ ಮಾಡ್ಬೇಕಂತ ಎಲ್ಲ ಸಿದ್ಧತೆಯನ್ನ ಮಾಡಿದರೆ, ಒಟ್ಟು 3 ಕಂತುಗಳ ಹಣ, 10, 11, 12ನೇ ಕಂತಿನ ಹಣ, ಒಟ್ಟಿಗೆ 6,000 ರೂಪಾಯಿ ಹಣ ಬಿಡುಗಡೆ ಆಗುವಂತ ಎಲ್ಲ ಸಾಧ್ಯತೆಗಳು ಇವೆ. ಒಟ್ಟಾರೆಗೆ 10 ಮತ್ತು 11ನೇ ಕಂತಿನ ಹಣ ಕನ್ಫರ್ಮ್ ಆಗಿದೆ, ಸೋಮವಾರ ದಿನ ಬಿಡುಗಡೆ ಆಗೋದು. 12ನೇ ಕಂತಿನ ಹಣ ಸಿದ್ಧತೆ ನಡೆದಿದೆ. ಈ 3 ಕಂತುಗಳ ಹಣ ಸೋಮವಾರ ದಿನ ನಿಮ್ಮ ಖಾತೆಗೆ ಬರುತ್ತೆ.